ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅನಾದಿ ಕಾಲದಿಂದಲೂ ದೇವಾಲಯಗಳಲ್ಲಿ ಘಂಟನಾದ ಮೊಳಗಿಸುವ ಪದ್ಧತಿ ಇದೆ ದೇವರ ದರ್ಶನ ಪಡೆಯುವ ಮೊದಲು ಗರ್ಭಗುಡಿಯ ಮುಂಭಾಗದಲ್ಲಿರುವ ಗಂಟೆಯನ್ನು ಹೊಡೆದು ದೇವರಿಗೆ ಕೈ ಮುಗಿಯುವುದು ಹಿಂದೂಗಳು ಆಚರಿಸುತ್ತಾ ಬಂದಿರುವ ಆಚರಣೆ ದೇವಾಲಯ ಪ್ರವೇಶಿಸುವ ಭಕ್ತರು ಗಂಟೆ ಬಾರಿಸಿದಾಗ ಅವರಲ್ಲಿ ಭಕ್ತಿ ಮೂಡುತ್ತದೆ ಮೂಡುತ್ತದೆಯಲ್ಲದೆ ಭಕ್ತರ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತತೆ ನೆಲೆಸುವಂತೆ ಮಾಡಲು ಇದು ಸಹಕಾರಿಯಾಗುತ್ತದೆ ಹೀಗಾಗಿಯೇ ದೇವಾಲಯಗಳಲ್ಲಿ ಘಂಟೆ ಮೊಳಗಿಸುವುದರ ಹಿಂದೆಯೂ ಅದರದ್ದೇ ಆದ ಮಹತ್ವ ಇದೆ ದೇವಸ್ಥಾನದ ಘಂಟನಾದದ ಪ್ರಾಮುಖ್ಯತೆಯನ್ನು ತಿಳಿಸ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ದೇವಾಲಯಕ್ಕೆ ಹೋದಾಗ ಗಂಟೆ ಹೊಡೆದರೆ ಮನಸ್ಸಿಗೆ ಆಧ್ಯಾತ್ಮಿಕ ಆನಂದ ಸಿಗುವುದಷ್ಟೇ ಅಲ್ಲದೆ ಸಕಲ ಶುಭಗಳು ಸಿದ್ಧಿಸುತ್ತವೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ಘಂಟೆಯ ಸದ್ದು ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ನಮ್ಮನ್ನು ಕಾಪಾಡುತ್ತದೆ ಜೊತೆಗೆ ಇದು ದೇವರಿಗೆ ಅಪ್ಯಾಯಮಾನಕರವಾದ ಸದ್ದಾಗಿರುತ್ತದೆ ವೈಜ್ಞಾನಿಕವಾಗಿ ಇದನ್ನು ವಿವರಿಸಬೇಕೆಂದರೆ ಘಂಟನಾದ ನಮ್ಮ ಏಕಾಗ್ರತೆಯನ್ನು ದೇವರ ಕ್ರಿಯೆಯಲ್ಲಿ ತಲ್ಲೀನಗೊಳ್ಳುವಂತೆ ಮಾಡುತ್ತದೆ ಘಂಟೆಯನ್ನು ಸಾಮಾನ್ಯವಾಗಿ ಹಿತ್ತಾಳೆಯಿಂದ ತಯಾರಿಸುತ್ತಾರೆ ದೇವಾಲಯ ಪ್ರವೇಶಿಸುವ ಭಕ್ತರು ಘಂಟೆ ಬಾರಿಸಿದಾಗ ಅವರಲ್ಲಿ ಭಕ್ತಿ ಭಾವ ಮೂಡುತ್ತದೆ ಜೊತೆಗೆ ಆರತಿ ವೇಳೆ ನಿರಂತರವಾಗಿ ಘಂಟೆ ಬಾರಿಸುವುದರಿಂದ ಏಕಾಗ್ರತೆ ಮೂಡುತ್ತದೆ ಗಂಟೆ ನಮ್ಮ ಬಲ ಮತ್ತು ಎಡಮೆದುಳಿನ ನಡುವೆ ಅನ್ಯೂನ್ಯತೆಯನ್ನು ತರಲು ಸಾಧ್ಯವಾಗುತ್ತದೆ ಅದು ಹೇಗೆ ಅಂದರೆ ನಾವು ಘಂಟೆಯನ್ನು ಒಡೆದಾಗ ಅದು ಕನಿಷ್ಠ ಏಳು ಸೆಕೆಂಡ್ಗಳ ಕಾಲ ಪ್ರತಿಧ್ವನಿಸುತ್ತದೆ ಇದು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಅಷ್ಟೇ ಅಲ್ಲದೆ ಘಂಟೆಯ ಪ್ರತಿ ಭಾಗಕ್ಕೂ ಒಂದು ವಿಶೇಷತೆ ಇದೆ ಘಂಟೆಯ ನಾಲಗೆಯಲ್ಲಿ ಸರಸ್ವತಿ ಮಾತೆ ನೆಲೆಸಿರುತ್ತಾಳೆ ಮಹಾರುದ್ರನು ಘಂಟೆಯ ಉದರ ಭಾಗದಲ್ಲಿ ನೆಲೆಸಿದ್ದರೆ ಮುಖಭಾಗದಲ್ಲಿ ಬ್ರಹ್ಮದೇವ ನೆಲೆಸಿರುತ್ತಾನೆ ಇನ್ನು ಕೊನೆಯ ಭಾಗದಲ್ಲಿ ವಾಸುಕಿ ಹಾಗೆಯೇ ಮೇಲಿರುವ ಹಿಡಿ ಭಾಗದಲ್ಲಿ ಪ್ರಾಣಶಕ್ತಿ ಇರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇದಿಷ್ಟೇ ಅಲ್ಲದೆ ಶ್ರೀ ಆಂಜನೇಯ ಶಂಕ ಚಕ್ರ ನಂದಿ ಇವರೆಲ್ಲರೂ ಭಗವಂತನಿಗೆ ಸಂಬಂಧಿಸಿದ ಸೇವಾಕರ್ತರು ಇವರೆಲ್ಲರೂ ಭಗವಂತನ ಸನ್ನಿಧಿಯಲ್ಲಿ ಇದ್ದುಕೊಂಡು ಆತನನ್ನೇ ನಿರಂತರವಾಗಿ ಸೇವಿಸಿಕೊಂಡಿರುವವರು ಆದ ಕಾರಣ ಘಂಟೆಯ ಮೇಲೆ ಇವರ ಪ್ರತಿರೂಪವಿರುತ್ತದೆ ಘಂಟೆಯನ್ನು ಮೊಳಗಿಸಲು ಆರಂಭಿಸಿದ ನಂತರ ಇವರು ನಮ್ಮ ಪ್ರತಿನಿಧಿಗಳಂತೆ ನಿಂತು ದೇವತೆಗಳನ್ನು ಆಹ್ವಾನಿಸುತ್ತಾರೆ ಅಲ್ಲದೆ ಘಂಟೆ ಹೊಡೆಯುವುದರಿಂದ ನಮಗೆ ಕಷ್ಟಗಳು ಬಂದಾಗ ಮನಃಶಾಂತಿ ಬೇಕೆಂದುಕೊಂಡಾಗ ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕ ಭಾವನೆಯಿಂದ ತುಂಬಬೇಕು ಹೀಗಾಗಿಯೇ ಭಗವಂತನ ಮುಂದೆ ಕಂಚಿನಿಂದ ಮಾಡಿದ ಘಂಟೆಯನ್ನು ಬಾರಿಸಬೇಕು ಎನ್ನಲಾಗುತ್ತದೆ ಈ ಘಂಟೆಯಿಂದ ಹೊರಹೊಮ್ಮುವ ಓಂಕಾರ ಶಬ್ದದಿಂದ ದುಷ್ಟಶಕ್ತಿಗಳ ಕಾಟ ದೂರವಾಗುತ್ತದೆ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಕರ್ಮ ಸಿದ್ಧಾಂತ ತಿಳಿಸುತ್ತದೆ ಇನ್ನು ಆರತಿ ಸಮಯದಲ್ಲಿ ಘಂಟೆ ಹೊಡೆದರೆ ನಮ್ಮ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿನ ದೇವತಾ ಮೂರ್ತಿಗಳ ವಿಗ್ರಹದೊಳಗೆ ದೇವತೆಗಳನ್ನು ಆಹ್ವಾನಿಸುತ್ತಿದ್ದೇವೆಂದು ಅರ್ಥ ಆದರೆ ಆರತಿ ಸಮಯದಲ್ಲಿ ಘಂಟೆ ಹೊಡೆಯುವಾಗ ಕಣ್ಣುಗಳನ್ನು ಮುಚ್ಚಿಕೊಳ್ಳಬಾರದು ಈ ನಿಯಮಗಳನ್ನು ಪಾಲಿಸುವ ಮೂಲಕ ಘಂಟನಾದ ಮಾಡಿದರೆ ಭಗವಂತನ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಗಂಟೆಯ ವಿಶಿಷ್ಟ ಆಕಾರವು ಭೂಮಿ ಲಹರಿಯನ್ನು ತನ್ನತ್ತ ಆಕರ್ಷಿಸುತ್ತದೆ ಘಂಟೆ ಬಾರಿಸಿದಾಗ ಅದರಿಂದ ಉಂಟಾಗುವ ಶಬ್ದ ದಿಮದ ವಾಯುಮಂಡಲದಲ್ಲಿನ ಲಹರಿಗಳು ಕಂಪನಗೊಳ್ಳುತ್ತವೆ ಇದರಿಂದ ಉಂಟಾಗುವ ನಾದ ಶಿವತತ್ವವನ್ನು ಆಕರ್ಷಿಸುತ್ತದೆ ಗಂಟೆಯ ಶಬ್ದದಿಂದ ಊರ್ಧ್ವ ದಿಶೆಯಲ್ಲಿ ಕಾರ್ಯ ಮಾಡುವ ವಾಯುಮಂಡಲದಲ್ಲಿನ ಲಹರಿಗಳು ಶುದ್ಧವಾಗುತ್ತವೆ ಸುತ್ತಲಿರುವ ವಾಯುಮಂಡಲ ಸಾಧನೆಗಾಗಿ ಸಾತ್ವಿಕವಾಗುತ್ತದೆ ಆದ್ದರಿಂದಲೇ ಪೂಜೆಯಲ್ಲಿ ಗಂಟೆ ಶಬ್ದ ಹಾಗೂ ಶಂಖ ಶಬ್ದಕ್ಕೆ ತುಂಬಾ ಮಹತ್ವವಿದೆ ಕೆಲವರು ಗಂಟೆಯ ಮೇಲಿರುವ ಮೂರ್ತಿಯನ್ನು ಗಮನಿಸಿ ಅವರ ಮತವನ್ನು ಹೇಳುತ್ತಾರೆ ಗಂಟೆಯ ಮೇಲೆ ಗರುಡನ ಮೂರ್ತಿ ಇದ್ದರೆ ಅದು ಗರುಡ ಗಂಟೆ ಇನ್ನು ಹನುಮನ ಮೂರ್ತಿ ಇದ್ದರೆ ಅವರನ್ನು ಮಧ್ವ ಮತದವರು ಎಂದು ಕರೆಯುತ್ತಾರೆ ವೆಂಕಟೇಶ್ವರನನ್ನು ಆರಾಧನೆ ಮಾಡುವವರು ಗಂಟೆಯ ಮೇಲೆ ಶಂಖಚಕ್ರ ಇರುವ ಗಂಟೆಯನ್ನು ಮನೆಯಲ್ಲಿ ಬಾರಿಸುತ್ತಾರೆ ಇನ್ನು ಶೈವರು ನಂದಿ ಗಂಟೆಯನ್ನು ಮನೆಯಲ್ಲಿ ಬಾರಿಸುತ್ತಾರೆ ಈ ರೀತಿ ಮನೆಯಲ್ಲಿಯೂ ಸಹ ಗಂಟೆಯನ್ನು ಬಾರಿಸುವುದರಿಂದ ವಾತಾವರಣ ಶುದ್ಧಿಯಾಗುತ್ತದೆ ವಾಯು ಶುದ್ಧಿಯಾಗುತ್ತದೆ ಗಂಟೆಯ ನಾದದಿಂದ ವಾಯು ಹಾಗೂ ಆಕಾಶ ತತ್ವವು ಕಾರ್ಯನಿರತವಾಗುತ್ತದೆ ದೇವಸ್ಥಾನಗಳು ಶಾಸ್ತ್ರವಾಗಿ ಕಟ್ಟಲಾಗಿರುವ ಶಕ್ತಿಯ ಕೇಂದ್ರಗಳು ಎಂಬುದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗ ನಮ್ಮ ದೇಹ ಹಾಗೂ ಮನಸ್ಸು ಶುಚಿಯಾಗಿರಬೇಕು ಆದ್ದರಿಂದಲೇ ದೇವಸ್ಥಾನ ಪ್ರವೇಶಿಸುವ ಮುನ್ನ ಕೈಕಾಲುಗಳಿಗೆ ನೀರು ಹಾಕಿ ತಲೆಗೆ ನೀರು ಸಿಂಪಡಿಸಿ ದೇವಸ್ಥಾನ ಪ್ರಮುಖ ದ್ವಾರ ಹಾಗೂ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಗಂಟೆಯನ್ನು ಬಾರಿಸಿ ಒಳಗೆ ಪ್ರವೇಶಿಸಿ ದೇವರ ದರ್ಶನ ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ದೇವಾಲಯದಲ್ಲಿ ವಿಶೇಷ ದೈವ ಶಕ್ತಿ ಹಾಗೂ ಧನಾತ್ಮಕ ಶಕ್ತಿಗಳ ಹರಿವು ನಿರಂತರವಾಗಿರುತ್ತದೆ ಇಂತಹ ಒಂದು ಶಕ್ತಿಯ ದರ್ಶನ ಪಡೆಯಲು ಬರುವ ಭಕ್ತಾದಿಗಳು ದೇವರಿಗೆ ಗಂಟೆಯನ್ನು ಬಾರಿಸುತ್ತಾರೆ ಹಾಗಾಗಿ ಪ್ರಾಂಗಣದಲ್ಲಿ ಹಾಗೂ ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ಗಂಟೆಯನ್ನು ನೇತು ಹಾಕುವುದನ್ನು ನಾವು ಕಾಣುತ್ತೇವೆ ಗಂಟೆ ಬಡಿಯಲು ಮಕ್ಕಳು ಸಹ ಜಿಗಿದು ಬಾರಿಸುವ ಪ್ರಯತ್ನ ಮಾಡುತ್ತಾರೆ ಗಂಟೆಯನ್ನಾದ ನಮ್ಮ ಕಿವಿಗೆ ಹಾಗೂ ಮಾನಸಿಕ ಚಿಂತನೆಗಳ ಮೇಲೆ ಸಾಕಷ್ಟು ಉತ್ತಮ ಪರಿಣಾಮಗಳನ್ನು ಬೀರುತ್ತದೆ ಈ ಶಬ್ದವು ನಮ್ಮ ಸೂಕ್ತ ಮನಸ್ಸಿನಲ್ಲಿ ಕೇಂದ್ರೀಕರಿಸುವ ಶಕ್ತಿಯನ್ನು ಜಾಗೃತಗೊಳಿಸುತ್ತವೆ ಜೊತೆಗೆ ನಮ್ಮ ಚಂಚಲ ಹಾಗೂ ಕ್ರಿಯಾಶೀಲ ಮನಸ್ಸನ್ನು ಒಮ್ಮೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮುಂಜಾನೆಯ ವೇಳೆ ಘಂಟೆಯ ಶಬ್ದವು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಜೊತೆಗೆ ಸಂಜೆಯ ತನಕ ನಮ್ಮಲ್ಲಿ ಉಂಟಾಗುವ ಒತ್ತಡ ಹಾಗೂ ಭಾವನಾತ್ಮಕ ಹಿಡಿತವನ್ನು ಸಾಧಿಸುವ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವುದು ಎಂದು ಹೇಳಲಾಗುವುದು ಸ್ಕಂದ ಪುರಾಣಗಳ ಪ್ರಕಾರ ದೇವಾಲಯದಲ್ಲಿ ಘಂಟೆ ಬಾರಿಸಿದರೆ ಮನುಷ್ಯನ ನೂರು ಜನ್ಮದ ಪಾಪಗಳು ಕಳೆದು ಹೋಗುತ್ತವೆ ದೇವಸ್ಥಾನದ ಘಂಟೆಗಳು ಕರೆಯ ಸಂಕೇತವಾಗಿರುತ್ತದೆ ಧರ್ಮಶಾಸ್ತ್ರದ ಪ್ರಕಾರ ಅನೇಕ ಗಂಟೆಗಳನ್ನು ಬಾರಿಸಿದರೆ ವಿನಾಶದ ಸಂಗತಿಗಳು ಹಾಗೂ ಅಪಾಯದ ಸಂಗತಿಗಳು ದೂರವಾಗುತ್ತವೆ ಘಂಟೆಗಳು ಮೊಳಗಿದಾಗ ವಾತಾವರಣದಲ್ಲಿ ಕಂಪನವು ಸೃಷ್ಟಿಯಾಗುತ್ತದೆ ಇದು ಗಾಳಿಯ ಹರಿವಿನೊಂದಿಗೆ ತುಂಬಾ ದೂರದಲ್ಲಿ ಹರಡುತ್ತವೆ ಈ ಕಂಪನಕ್ಕೆ ಒಳಗಾಗುವ ಅಪಾಯಕಾರಿ ಕೀಟಗಳು ಕಣಗಳು ಮತ್ತು ಋಣಾತ್ಮಕ ಶಕ್ತಿಗಳು ಸಾಯುತ್ತವೆ ವಾತಾವರಣವು ಸ್ವಚ್ಛ ಹಾಗೂ ಆರೋಗ್ಯಕರವಾಗಿರುತ್ತದೆ ಎಂದು ಹೇಳಲಾಗುವುದು ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಂಟಿಯನಾದ ಕಿವಿಗೆ ಬೀಳುತ್ತಿದ್ದಂತೆಯೇ ಭಕ್ತಿಯ ಭಾವದಲ್ಲಿ ಮುಳುಗಿ ಹೋಗುತ್ತೀವಿ ಗಂಟೆಯ ನಾದ ಕಿವಿಗೆ ಬೀಳುತ್ತಿದ್ದಂತೆ ಮೈಯೆಲ್ಲ ಏನೋ ಒಂದು ರೀತಿಯ ರೋಮಾಂಚನ ಉಂಟಾಗುವುದು ನಮಗರಿಯದೆ ಕಣ್ಣು ಮುಚ್ಚಿ ಹಾಗೆ ಪ್ರಾರ್ಥನೆ ಮಾಡಲಾರಂಭಿಸುತ್ತೇವೆ ಅಲ್ಲವೇ ಗಂಟೆಗೆ ಅಂಥದ್ದೊಂದು ಶಕ್ತಿ ಇದೆ ಗಂಟೆ ಶಬ್ದ ಮಾತ್ರ ಕಿವಿಗೆ ಬೀಳುತ್ತಿದ್ದರೆ ಬೇರೆಲ್ಲ ಹೊರಗಿನ ಶಬ್ದಗಳು ಕೇಳಿಸುವುದಿಲ್ಲ ನಮ್ಮ ಮನಸ್ಸು ಏಕಾಗ್ರತೆಯಿಂದ ದೇವರ ಸ್ಮರಣೆಯಲ್ಲಿ ತೊಡಕಿಕೊಳ್ಳುವುದು ಘಂಟೆ ಹೊಡೆಯೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದ್ರೆ ನೀವು ದೇವಸ್ಥಾನಕ್ಕೆ ಹೋದಾಗ ಮರೆಯದೆ ದೇವಸ್ಥಾನದ ಗಂಟೆಯನ್ನು ಹೊಡೆದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್ ಟೇಕ್ ಕೇರ್ ಬಬಾಯ್